ಅದರಲ್ಲಿ ಶ್ರೀ ಗುರು ಬೀರಲಿಂಗೇಶ್ವರ ಯಾತ್ರೆ ನಿಮಿತ್ತವಾಗಿ ಕೂಡಿರ್ತಕ್ಕಂತಹ ಗುರು ಹಿರಿಯರಿಗೂ ಏನ್ ಮಾಡ್ಬೇಕಿರ್ಪ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮೂರನೆಯ ಸಂಧದ ವಂದನೆಗಳನ್ನು ಅರ್ಪಿಸುತ್ತ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳಾರ್ತಮ್ಮ. ಏನ್ ಹೇಳಿರಿಪ್ಪ ಮಾತಿನಲ್ಲಿ ಒಂದು ಮಾತ ಹಸಿವಾದೊಡೆ ಭಿಕ್ಷಾನಗಳುಂಟೆ ತ್ರಶಾದೊಡೆ ಹಳ್ಳಕೊಳ್ಳಕೇರಿ ಭಾವಗಳು ಉಂಟೆ ಅದು ಉಂಟೆ ಶಯನಕ್ಕೆ ಹಾಳ ದೇವರುಂಟೆ ಶ್ರೀ ಚಂದ್ರಮಲ್ಲಿಕಾರ್ಜುನ ಆತ್ಮ ಸಂಗತಕ್ಕೆ ನೀನಗುಂಟೆ ನೀನಗುಂಟೆ ಅಂತ ಅಕ್ಕ ಮಾದೇವಿ ಹೇಳಿದಾರ. ಹೌದು ಹೌದು ಹೇಳ್ಯಾರಿಪ್ಪ ಮಾತ. ಇವತ್ತಿನ ದಿವಸ ಏನ್ ಆಯ್ತು ಅಂತ ಕೇಳಿದ್ರೆ ಏನ್ ನಡೆದ್ರಿಪ್ಪ ವ್ಯವಹಾರ ಈ ಪುಣ್ಯ ಕ್ಷೇತ್ರದೊಳಗೆ ಅದು ಎರಡು ವಿಷಯಗಳನ್ನ ನಡೆದಾವ್. ಹೌದ ನಡೆದಾವ್ ನಡೆದಾವ್ ಅಂತ ಇರ್ಲಿ ಈ ಇಂಡಿ ತಾಲೂಕದೊಳಗ ಹಾಲ ಭತ್ತದ ಹ್ಯಾಂಗ ಬೆಳವಣಿಗೆ ಆಯ್ತು ನೋಡು. ಹೌದು ಹಂಗ ಕಲ್ಯಾಣ ಅನುಭವ ಮಂಟಪದೊಳಗ ಅಣ್ಣ ಬಸವಣ್ಣನವರಲ್ಲಿ ಶರಣರಾಗಿಬಹುದು. ಹೌದ ಪ್ರಭುಗಳು ಗೋವರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಹೌದು ಅಕ್ಕ ಮಹಾದೇವಿ ಸಮಗಾರ ಹರಳಯ್ಯ ಹೌದು ಹೀಗೆ ಹಲವಾರು ಮಂದಿ ಶರಣರು ಸಂತರು ಆಗಿ ಹೋದಿರ್ತಮ್ಮ. ಹೌದು ಹೌದ್ರಿಪ್ಪ ಅಲ್ಲಿ ಏನು ನಡೆದಿತ್ತು ಕಲ್ಯಾಣ ಅನುಭವ ಮಂಟಪದೊಳಗಂದ್ರೆ ಏನ್ ನಡೆದಿತ್ತಿರಪ್ಪ ಬಸವಣ್ಣನವರಲ್ಲಿ ಅದು ಒತ್ತಿ ತುಂಬಿಕೊಂಡಿತ್ತು ಈ ಲೋಕ ಎಲ್ಲ ಲಿಂಗಾಂಗಿ ಮಾಡಬೇಕು ಇವರ ಕೊರಳೊಳಗೆಲ್ಲ ಲಿಂಗ ಇರಬೇಕು ಹಳಿಬ್ಯಾಗ ಭಸ್ಮ ಇರಬೇಕು ಅದು ಇವರಲ್ಲಿ ಇರ್ತಕ್ಕಂತ ಕೂರುವೃತ್ತಿಗಳನ್ನ ದೂರ ಮಾಡಿ ಇವರಿಗೆ ಸ್ವಚ್ಛಂದವಾಗಿ ಒಂದು ತನೋಮನ ಧನ ಉಪದೇಶ ಮಾಡಬೇಕಂತ ತಿಳ್ಕೊಂಡು ದೊಂಗರು ಸಾರಿದ್ರು. ಹೌದು ಹೌದು ಸಾರಿದ್ರಿಪ್ಪ ದೊಂಗರು ಏನು ಸಾರಿದ್ರು ಏನತ್ರಿಪ್ಪ ಈ ಕಲ್ಯಾಣ ಅನುಭವ ಮಂಟಪದೊಳಗ ದಾಸರ ಊಟ ಐತಿ ನೀವೇನ್ ಊಟ ಮಾಡಕ್ ಬರ್ತಿರೋ ಎಲ್ಲಾರ ಕೊರೊಳಗ ಲಿಂಗ ಹಣಿಮ್ಯಾಲ ಭಸ್ಮ ಹೌದು ಹೀಗೆ ಹಚ್ಚಿಕೊಂಡು ಬಂದಿರೋದ್ರ ದಾಸೋದೊಳಗೆ ನಿಮಗೆ ಪ್ರಸಾದ ಸಿಗ್ತು ಅಂತ ಗಂಗೂರು ಸಾರಿದ್ರು. ಅವ್ರು ಹೇಳಿದ ಪ್ರಕಾರವಾಗಿ ಹೌದು ಜನ ಎಲ್ಲ ಕೊರೊಳಗ ಲಿಂಗ ಹಣಿಮ್ಯಾಲ ಭಸ್ಮ ಹಾಕೊಂಡು ಬಂದು ಊಟ ಮಾಡಿ ಹೋಗಿದ್ರು. ಹೌದು ಹೌದ್ರಿಪ್ಪ ಅದರೊಳಗೆ ಲಿಂಗ ಇದ್ದವ್ರಿಗೆ ಇಟ್ಟೆ ಪ್ರವೇಶ ಲಿಂಗ ಇದ್ದವರಿಗೆ ಪ್ರವೇಶಿತ್ತು ಲಿಂಗ ಇಲ್ಲದವರಿಗೆ ಪ್ರವೇಶಿದ್ದಿತ್ತಿರ ಹೋಗಿ ಅಂಬಿಗರ ಚೌಡಯ್ಯ ದ್ವಾರ ಬಾಗಿಲ ಮುಂದೆ ನಿಂತ ಕೊರಳೊಳಗ ಲಿಂಗ ಇಲ್ಲ ಹಣಿಮೆ ಅಲ್ಲ ಭಸ್ಮ ಇಲ್ಲ. ಹೌದು ಹೌದ್ರಿಪ್ಪ ಯಪ್ಪ ನಾನು ಊಟ ಮಾಡ್ತೀನಿ ಅಂತವ ಅವಾಗ ಏನ್ ಹೇಳ್ತಾರೆ ಬಸವಣ್ಣನವರು ಬಸವಣ್ಣನವರಲ್ಲ ದ್ವಾರ ಪಾಲಿಕರು. ಹೌದು ಏನ್ ಹೇಳ್ತಾರೆ ದ್ವಾರ ಪಾಲಿಕರು ಹೇಳ್ತಾರೆ ನೋಡು ಲಿಂಗ ಇದ್ದವರಿಗೆ ಒಳಗೆ ಪ್ರವೇಶದ ಹಣಿಮೆ ಅಲ್ಲ ಭಸ್ಮ ಇದ್ದವರಿಗೆ ಪ್ರವೇಶದ ನಿಂತಲ್ಲಿ ಲಿಂಗನು ಇಲ್ಲ ಹಣಿಮೆ ಅಲ್ಲ ಭಸ್ಮನು ಇಲ್ಲ ಇಲ್ಲ ಅಂದ್ರೆ ನಿನಗಿನ ಒಳಗೆ ಪ್ರವೇಶದ ಹೊರಟು ಹೋಗೋದ್ರು ಯಪ್ಪ ನಾ ಹಸದಿನಿ ಯಾಕಂದ್ರೆ ಬಸವಣ್ಣನವರು ಆಜ್ಞೆ ಆಗಿದೆ ಬಸವಣ್ಣನವರು ಆಜ್ಞೆ ಆಗಿದೆ ಆದ್ರೂ ನಾ ಹಸದಿನಿ ಒಳಗೆ ಬಿಡಿದ ನಿನಗೆ ಬಿಡುವುದಿಲ್ಲ ಅಂತೇಳಿ ಹೊರಗ ಹೆಣಕಿಗೆ ಕೈ ಹಾಕಿ ನುಕ್ಸಲು ಶುರು ಮಾಡಿದ್ರು. ಅವಾಗ ಚೌಡಯ್ಯನವರನ್ನು ಮಾತು ಹೇಳ್ತಾರಪ್ಪ ಏನ್ ಹೇಳ್ತಾರಪ್ಪ ನಿಮ್ಮ ಜೊತೆ ಏನು ಮಾತಾಡೋದಿಲ್ಲ ನಾನೇ ನೀನು ಊಟ ಮಾಡಕ್ಕೆ ಬಂದಿಲ್ಲ ಬಸವಣ್ಣದವ್ರ ಜೊತೆ ಎರಡೇ ಎರಡು ಮಾತು ಮಾತಾಡಿ ನಾ ಹಂಗ ಹೋಗ್ತೀನಿ ಅವರಿಗೆ ಕಳಿಸ್ರಿ ಅಂತ. ಹೌದು ಹೌದು ಅವಾಗ ಏನ್ ಹೇಳ್ತಾರೆ ಬಸವಣ್ಣನವರು ದ್ವಾರ ಪಾಲಕರ ಮಾತು ಕೇಳಿಯಲ್ಲಿ ಬಂದು ಹೇಳ್ತಾರೆ ಯಾಕಪ್ಪ ನೀ ಯಾರು ಹೌದು ಯಪ್ಪ ನಾ ಚೌಡಯ್ಯದಿನಿ ಹೊತ್ತಿ ಹಸದಾಗ ಊಟ ಮಾಡ್ಬೇಕಂದ್ರೆ ಬಿಡಲ್ಲ ಯಾರ ನಾ ಒಳಗೆ ಹೋಗ್ಬೇಕಂತೀನಿ ನೋಡಪ್ಪ ಇಲ್ಲಿ ಏನು ನಿಯಮ ಐತಿ ಅದು ಎಲ್ಲಾರಿಗೆ ಲಿಂಗಾಗಿ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅದು ನೀನು ಹಂಗೇನಾದ್ರೆ ನೀನು ಕೊರಳ ಲಿಂಗ ಮತ್ತು ಭಸ್ಮ ಇತ್ತಂದ್ರು ತೋರಿಸು ಊಟ ಮಾಡಿದ್ರು. ಹೌದು ಹೌದು ಅವಾಗ ಏನ್ ಹೇಳ್ತಾರೆ ಅವಾಗ ಚೌಡಯ್ಯ ಹೇಳಪ್ಪ ಇವ್ರೇನು ಕಟ್ಟಾರು ಕೊರಳಾಗ ಲಿಂಗ ಈ ಬಟ್ಟಿ ಒಳಗೆ ಕಟ್ಟಿರ್ತಕ್ಕಂಥ ಲಿಂಗ ಕೊರಳ ಕಟ್ಟ್ಯಾರ ಹಳಿ ಮೇಲೆ ಭಸ್ಮ ಹಚ್ಚಾರ ಆ ಲಿಂಗ ನಿನಗೆ ತೋರಿಸಲಿಲ್ಲ ನನ್ನ ಎದಿ ಹಾಡಿದ ಎದಿ ಒಳಗಿನ ಆತ್ಮನಿಗೆ ತೋರಿಸಿದ ಅಂತೇಳಿ ಅವಾಗ ಆತ್ಮಲಿಂಗ ತೋರಿಸಿದಾಗ ಹೌದು ಹೌದು ನಿಜ ಶರಣ ಅಂಬಿಗರ ಚೌಡಯ್ಯ ಅಂತೇಳಿ ಬಸವಣ್ಣನವರು ಬಿರುದು ಕೊಟ್ಟ. ಹೌದು ಇದೇನೋ ಒಳಗೆ ಎದೆ ಹರ ಆತ್ಮದೊಳಗೆ ನಿಂಗೆ ತೋರಿಸ್ಯಾರ ಹನುಮಂತ ಹ್ಯಾಂಗ ಪ್ರಭು ರಾಮಚಂದ್ರನಿಗೆ ಎದಿ ಒಳಗೆ ತೋರಿಸ್ಯಾರ ನೋಡು ಹಾಗೆ ಚೌಡಯ್ಯನವರು ಎದಿ ಒಳಗೆ ಆತ್ಮಲಿಂಗ ತೋರಿಸ್ಯಾರ ಅಂತೇಳಿ ನಿಜ ಶರಣ ಹೌದು ಅಂಬಿಗರ ಚೌಡಯ್ಯ ಅಂತ ಬಿರುದು ಕೊಟ್ಟಾರ. ಅದು ಹೌದ್ರಿ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಬಹಳ ಒಳ್ಳೆ ಒಂದು ಮನೋರಂಜನೆ ಕಾರ್ಯಕ್ರಮ ನಡೆದ. ಹೌದ ಹೇಳಿದ್ರು ಅವರು ಏನ್ ಹೇಳ್ಯಾರಿಪ್ಪ ಮಾತ ಒಣಕಿದು ಮತ್ತು ಕಲ್ಲಿನ ಕತಿ. ಹೌದು ಅವ್ರು ಹೇಳುತ್ತಾ ಹೇಳುತ್ತಾ ಹೇಳಿದ್ರು ನೀವು ಹೆಣ್ಮಕ್ಳು ಏನಂದಿರ್ ನೋಡು ಮಗಳ ಮೇಲೂ ಒಂದೇ ಭಾವಿಡ್ರಿ ಶಶಿಗಳು ಒಂದೇ ಭಾವಿಡ್ರಿ ಶಶಿ ಮಗಳು ಒಂದೇ ತಿಳಿರಿ ಅಂದಾರ. ಶಶಿ ಮಗಳು ಒಂದೇ ತಿಳಿರಿ ಒಂದೇ ತಿಳಿರಿ ಅಂದಾರ. ಹಿಂಗ ಒಬ್ಬ ಹೊಸದಾಗಿ ಲಗ್ನ ಆಗಿತ್ತು. ಹೌದು ಹೌದು ಗಂಡನ ಮನೆಗೆ ಶಶಿ ಇದ್ದಕ್ಕೆ ಬಂದಿರು ಒಬ್ಬನೇ ಒಬ್ಬ ಮಗ ಒಬ್ಬನೇ ಒಬ್ಬ ಮಗ ಒಬ್ಬನೇ ಶಶಿ ಪ್ರೀತಿಯಿಂದ ಅತ್ತಿ ಮಾವ ಕುಂಡ್ರಿಸಿ ಹೇಳ್ತಾರೆ ನೋಡು ಇವತ್ತ ನೀ ನಮ್ಮ ಮನೆಗೆ ಬಂದಿದಿ ನೀ ಒಂದು ಐದಾರು ದಿವಸ ನಮ್ಮ ಮನೆಗೆ ಬಂದಿದಿ ಈಗ ಬಂದಿ ಅಂದ್ರ ನನಗ ನೀ ಅತ್ತಿ ಅನಬೇಡ ಅಂದ್ರೆ ಅತ್ತಿ ಅನಬೇಡ ನಾನಿನ ತಾಯಿ ಇದ್ದಾಗ ನನಗ ತಾಯಿ ಅನ್ನುವಂತ. ಹೌದು ಮಾವಂದ ನೀ ನನಗ ಮಾವ ಅಂತ ಕರಿಬೇಡ ನೀನು ನನಗ ಅಪ್ಪ ಅಂತ ಕರಿ ಅಂತವ. ಹೌದು ಅಪ್ಪ ಅಂತ ಕರಿ ಅಂತ ಈಗ ಶುರು ಮಾಡಿದ್ರು ಮುಂಚೆ ಹೇಳಿದ್ರು ಹತ್ತು ಮುಳುಗ ತನಕ ಅಪ್ಪ ಮತ್ತೆ ಅವ್ವ ಅಪ್ಪ ಅವ್ವ ಅನ್ನಕ್ ಶುರು ಮಾಡಿದ್ರು ಹತ್ತು ಹುಡುಗ ಹೇಳ
ಬಂದಿತ್ತ. ಅವಾಗೇನಿತ್ತು ಮುಂದ ಗಂಡಗನವ್ರು ಹೇಳ್ತಾರ ಅತ್ತಿ ಮಗ ಅಪ್ಪ ಅವ ಈ ಕಡೆ ಬರಿ ಅಂದಳಕ್ಕಿ ಕಡೆ ಬರಿ ಅಣ್ಣ ಬಂದ ನೋಡಿ ಅದಳಕ್ಕಿ. ಹೌದು ಅಣ್ಣ ಬಂದ ಹಂಗ ವ್ಯವಹಾರ ಆಗಿರ್ಬಾರ್ದು ಮಾಡ್ತಾರ. ವ್ಯವಹಾರ ಎಲ್ಲಿಗೆ ಬಂದ ನಿಂತದ ಅಲ್ಲೇ ಹುಡುಕಾಡ್ಬೇಕಾಗ್ಯದ ಅಲ್ಲೇ ಹುಡುಕಾಡ್ಬೇಕಾಗ್ಯದ. ಹೇಳಿದ್ರಿ ಇದು ಪಂಚಮ ಇದು ಆತ್ಮ ಈ ಧ್ಯೇಯದೊಳಗೆ ಒಂದೇ ಅದ ಮಾತು ಹೇಳ. ಆತ್ಮ ಇದು ಧ್ಯೇಯದೊಳಗೆ ಒಂದೇ ಅದ. ಇದು ಒಂದರ ಸ್ವರೂಪದ. ಇದು ಏನದಂದ್ರೆ ಅದ್ವೈತದ ಒಂದೇ ಅದ. ನೀ ಮಾಸ್ತರ್ ತಲಿ ಕೆಟ್ಟಾದ ನಿಂದು ಪೂರ ಬಿಟ್ಟದ. ಯಾಕೆ ಬಿಟ್ಟದ ಕೇಳು ಯಾಕ್ರಿಪ್ಪ. ಪಂಚಮಹಾಭೂತದ ಶರೀರ ಅದು. ಹೌದು ಪೃಥ್ವಿ ಆಕಾಶ ಆಪ್ ತೇಜ್ ವಾಯು. ಹೌದು ಈ ಪಂಚಮಹಾಭೂತದ ಶರೀರದೊಳಗೆ 25 ತತ್ವಗಳು ಕೂಡ್ಯಾವ. ಕೂಡ್ಯಾವ 25 ತತ್ವಗಳು ಕೂಡಿದಾಗ ಅವಾಗ ನಿನ್ನ ಆತ್ಮಕ್ಕೆ ಇಲ್ಲಿಕ್ಕೆ ಬರ್ತದ. ಹೌದು ಈ ಶರೀರ ಆದ ದಿನ ನಿನ್ನ ಆತ್ಮ ಬಂದು ಇಲ್ಲಿ ಕೆಲಸ ಮಾಡ್ತದ. ಇದೇ ಶರೀರ ಇದ್ದಿದ್ದಿಲ್ಲ ಅಂದ್ರೆ ನಿನ್ನ ಆತ್ಮ ಪರಮಾತ್ಮ ಇಲ್ಲೇನು ಕೆಲಸ ಇತ್ತು. ಏನು ಕೆಲಸ ನೈ ನಾವ್ ಹೇಳಿದೆವು ಸಮುದ್ರ ಮಂಥನ ಮಾಡು. ಯಾವಾಗ ದೇವತ್ರ ಗುರು ಬೃಹಸ್ಪತಿ ದೈತ್ಯರ ಗುರು ಶುಕ್ರಾಚಾರಿ ಹೌದು ನಾವು ಇಬ್ರು ಹೆಸರು ತೊಂಡಿಲ್ಲ. ದೈತ್ಯರು ಮತ್ತು ದೇವತ್ರ ಕೂಡಿಕೊಂಡು ಸಮುದ್ರ ಮಂಥನ ಆಯ್ತು. ಅಲ್ಲಿ ಎರಡೂ ಮಂದಿ ಕೂಡಿ ಅವರು ಮಾರ್ಯಾರನ್ನ ಇದು ಸಮುದ್ರ ಮಂಥನ ಇದೊಂದು ಭೂಮಿ ಉತ್ಪತ್ತಿ ಆಯ್ತು ಅಂತಂದಾಗ ಅದರೊಳಗೆ ಹೇಳಿದವು 14 ರತ್ನಗಳು ಹೊರಗೆ ಬಂದವು. ಹೌದು 14 ರತ್ನಗಳು ಹೊರಗೆ ಬಂದವಳು. ಅದ್ರಾಗ ವಿಷ ಹಲಾಲ ಇದೆಲ್ಲ ಬಂತು. ಎಷ್ಟೋ ಮಂದಿ ಕುಡಿದ್ರು ಆದ್ರೂ ಪರಮಾತ್ಮ ಯಾರ್ಯಾರು ಕುಡಿದಿಲ್ಲ ಪರಮಾತ್ಮ ಕುಡಿದ್ರು ಅಂದರವ. ಎಲ್ಲಾರಿದ್ರು ದೈತ್ರು ದೇವತರು ಎಲ್ಲಾರಿದ್ರು ಯಾರ್ಯಾರು ಕುಡಿಲ್ಲ ಪರಮಾತ್ಮ ಕುಡ್ದಾನ. ಇದು ಕಡೆಗೆ ಹಚ್ಚಿ ಮಂಗಳಾರತಿ ಮಾಡುವಂತ ಮಾತು ಮಾತಾಡ ಮಾಸ್ತಾರ. ಇವತ್ತು ಮಂಗಳಾರತಿ ಮಾಡೋದು ಕಡೆಗೆ ಹಚ್ಚಿನಿ ಮಾಸ್ತರ. ಹಾವಿನ ಹೆಡಿಯ ನೆರಳನ್ನು ನಂಬಿ ಕಪ್ಪಿ ಕಪ್ಪಿ ಹಾವಿನ ಹೆಡಿಯ ನೆರಳನ್ನು ನಂಬಿ ಕಪ್ಪಿ ಹಾರುವ ನಡಕ್ಕೆ ಬಾಯಿ ಬಿಟ್ಟಂತೆ. ಹೌದು ಜೇಲಿನೊಳ ಬಿದ್ದ ಕಳ್ಳನು ಹಾಲ ತುಪ್ಪ ಉಣ್ಣುವ ಆಶೆ ಮಾಡಿದಂತೆ ಆಗ್ತದಿಂದ ತಗದ. ಹೌದು ಯಾರು ಹೆಡಿ ತೆಗೆದು ನಿಂತಾರೆ ವಿಚಾರ ಮಾಡು. ಪರಮಾತ್ಮ ಇಸಾ ಕುಡ್ದಾನ ಒದ್ದಾನ ಕತ್ತಾನ. ಪರಮಾತ್ಮ ಇಸಾ ಕುಡ್ದಾನ ಒದ್ದಾನ ಕತ್ತಾನ. ಅವನಿಗೆ ನೀಗಲಿಲ್ಲ ಅದು ಇಸಾ ತಂಡಗ ಮಾಡ್ಕೊಳ್ಳೋ ಸಲುವಾಗಿ ಗಂಗಾನ ಇಟ್ಟ ಅದನ್ನು ಕಡಿಗಾಗಲಿಲ್ಲ. ಯಾವಾಗ ನನ್ನ ಶಕ್ತಿ ಹೊಂದಿದ್ದು ಹೋಗಿ ಎರಡಾಗಿ ಅವನು ಎದಿ ಮ್ಯಾಗೆ ಕಾಲಿಟ್ಟು ಅಲ್ಲ ಎಲ್ಲ ವಿಸ ಚಕ್ಕದ್ರು ಅವಾಗ ಇವಾಗ ಕಟ್ಟು ಕಟ್ಟಿ ನೀಲ್ ಕಟ್ಟಾಗಿ ಉಳ್ಕೊಂಡಾಗ ಒಂದಿದ್ದುದು ಎರಡು ವಸ್ತ ಆಯಾವತ್ತೇ ಅದು ಈ ಸಹ ನಾನು ಕಡಿಯಾಗ ಕಡಿಯಾಗ. ಹೌದು ಹೌದು ಕಡಿಯಾಕ ಎಲ್ಲಿ ಅದ ನಿಂದು ಅಲ್ಲೇ ಹುಡುಕಾಡಿ ಮುದುಕನ ಮಾತು ಹೇಳಿದ್ರೆ ಬಸ್ಸಿಟ್ಟ ಬಸ್ಸಿನ ಕೂತಿದಂತ ಪಡ್ನೋರ್ದು ಪಡ್ನೋರ್ ಹಿಂಡಿಲಿಂದ ಬಸ್ಸಿನ ಕೂತಿದ್ದ ಮುತ್ಯ ಇಚ್ಚು ಕಡಪ ಹುಡುಗ ಇಚ್ಚು ಕಡಪ ಹುಡುಗ ಕೂತಿದಂತ ಅವರಪ್ಪನ ಹೆಸರು ಯಾರೋ ನಾಟಿಕರ ರಾಮ ನಾಟಿಕರ ಹಿಂಗ ಯಾರು ಹೇಳ ಮುದುಕರಟ್ಟ ಚತುರ್ ಯಾರು ಇರ್ಲಿ ಇದು ಮೊದಲು ತೆನಾಗಿರ್ಲಿ ಹಳಿದ ಆಗ್ಯಾದ ಹಣ್ಣ ಕುಡಂಗಿಲ್ಲ ನೆಳ್ಳರಿ ಕುಡ್ತದ ಇದು ಎತ್ತಿರ್ಲಿ. ಹೌದು ಹೌದು ಗಿಡ ಹಳಿದ ಆಗ್ಯಾದ ಹಣ್ಣ ಕುಡಂಗಿಲ್ಲ ನೆಳ್ಳರಿ ಕುಡ್ತ. ಹೌದು ಹೌದು ಹೇಗೆ ಕುಡ್ತದ ಕೇಳ ಮಾತ ಹೇಗ್ರೀಪ ಹೆಂಗ ಕುಡ್ತದ ಅಂತ ಮಾತ. ಒಂದು ಊರಾಗ ನಡತಾನಾಗಿತ್ತ ನಡತಾನಾಗಿತ್ತ ನಡತಾನಕ್ಕೆ ಹೋಗುವಾಗ ಆ ಊರಾದ ಹೆಣ ತಗೊಳವ್ರಿ ಈ ಊರ ನಾವು. ಹೌದು ಅವ್ರು ಹೋಗಿರು ಹೇಳಿದ್ರು ಯಪ್ಪ ನಿಮ್ಮ ಮಗಳು ನಮಗ್ ಒಪ್ಪಿಗೆ ಅದ ಮತ್ತೆ ಮುಂದೆ ಲಗ್ನಕ್ಕೆ ಬರ್ತೇವೆ ವೈಶಾಖದಾಗಂದ್ರು. ಅವಾಗ ಆ ಬೀಗ್ರೆ ಒಂದು ತಿಂಪ ಇಟ್ಟಾರಲ್ಲಿ ಏನಂತ ಅಮ್ಮ ಮಗಳ ಮದುವೆಗೆ ಬರಬೇಕಾಗಿದ್ ಎಲ್ಲಾ ಹರೆಯದವರೇ ಬರಬೇಕು ಮುದುಕರಿಗೆ ಒಬ್ಬರಿಗೆ ತಂದ್ರೆ ನನ್ನ ಹೆಣ ಕೊಡಂಗಿಲ್ಲ ಅಂತ ಬೀಗಿತ್ತವ. ಹೌದು ಇವರಂದ್ರು ಹಂಗ ಕರಾರ ಮಾಡಿದ್ರು ಕರಾರ ನಮ್ಮ ಆಯ್ ತೀರ್ಕೊಂಡು ಹೋಗ್ಯಾಳ ಎಲ್ಲಾರು ತೀರ್ಕೊಂಡು ಹೋಗ್ಯಾರ ನಮ್ಮ ಮನ್ಯಾಗ ಮುತ್ಯ ಒಬ್ಬನ ಅವನಿಗೆ ಬಿಟ್ಟರು ಮದಿ ಮಾಡಿದ್ರೆ ಹಿರಿಯ ಕೆಟ್ಟ ಆಗ್ತದ ಇನ್ಯಾರು ಮಾಡಿ ಮುತ್ಯಾಗ ಹೇಳಕ್ ಹೋದ್ರತ್ತವ್ರು ಮುತ್ಯಾಗ ನೋಡು ಮೊಮ್ಮಗನ ಮದಿ ಅದ ನೀವ್ ಒಬ್ಬ ಮನ್ಯಾಗ ಇರು ಅವ್ರ ಬೀಗ್ರು ಹಿಂಗ ಕರಾರ ಮಾಡ್ಯಾರ ನೀವ್ ಬರ್ಬೇಡ ಅಂತ ಕಡೆಗೆ ನಾವ್ ಬರಾವ ಅಂದತ್ತವ್ ಮುತ್ಯ ಬರಾವ ಅಂತ ಬೀಗ್ರು ಬ್ಯಾಡ ತರ ನಡಬರ್ಕ ಪಂಚಾಯತಿ ಬತ್ತು ಮುದುಕೊಂದು ತೂಕ ತೆಗಿತು ಏನಂತ ನೋಡು ಪಡ್ನೂರ್ದಿಂದ ಇಂಡಿಗೆ ಮದಿಗೆ ಹೋಗೋದದ ಇಂಡಿ ಸರಿಯಾಕ ಬಂದ ಕಡೆಗೆ ನನಗ್ ಗಾಡಿ ಟಿಕ್ಕಾಕ್ ಕೂಡಿಸ್ರಿ ನೀವು ಗಾಡಿ ಹೋಗ್ಲಿ ಮುಂದಾದ. ಹೌದು ಅಲ್ಲಿ ತನಕ ಇರ್ತೀನಿ ಹಿಂದೆ ಟಿಕ್ಕಾಕ್ ಕೂಡಿಸ್ರಿ ಹೋಗೋರಂತ ಹೋದ್ರು ಎಲ್ಲ ಸಜ್ಜ ಆಯ್ತು. ಅವ್ರು ನೋಡಿದ್ರೆ ತಿರುಗಾಡಿ ಎಲ್ಲ ಮಂದ್ಯಾಗ ಮುದುಕರೇ ಕಾಣಿಸ್ಲಿಲ್ಲ ಚಲೋ ಆಯ್ತಂದ್ರ. ಹೌದು
ಚಲಾಯಿತ ಅಂತ ತಿಳಿದು ಆ ಬೀಗರಿ ಕರೆದ್ರು ನೋಡ್ರಪ್ಪ ನಿಮ್ಮ ಮಗಳಿಗೆ ನನ್ನ ಮಗಳಿಗೆ ನಿಮಗೆ ಕೊಡುದದ ಕೊಡುದದ ನಂದೊಂದು ಕರಾರ ಅದ ನಾವು ಬೀಗ ಏನಿಪ್ಪ ನಮ್ಮೂರ ಮುಂದೊಂದು ಸಣ್ಣ ಹಳ್ಳ ಹರಲಿಕತ್ತದ ಹಳ್ಳ ಹರಲಿಕತ್ತೈತಿ ಈ ಹಳ್ಳ ಹರಲಿಕತ್ತದ ಇದು ಹಾಲಿನ ಹಳ್ಳ ಹರಿಸಿದ್ರೆ ಅಂದ್ರೆ ನಾ ನಿಮ್ ಮಗಳಿಗೆ ಕೊಡ್ತಿದ್ಯ ಅಂದ್ರೆ ಹೌದು ಮತ್ತ ಹಿಂಗು ಚಾಲೂನೆ ಹಾಲಿನ ಹಳ್ಳ ಹರಿಸಬೇಕು ಅಂದ್ರ ಮಗಳಿಗೆ ಕೊಡ್ತಾರ ಇವ್ರು ವಿಚಾರ ಮಾಡಿದ್ರು ಈ ಹಳ್ಳ ತುಂಬಾ ಹಾಲ ನಾವೆಲ್ಲಿಂದ ತರುದು ತರೋದು ಹೌದು ಹಳ್ಳ ಹರಲಿಕತ್ತದ ಈ ಹಳ್ಳಿನ ತುಂಬಾ ಹಾಲ ನಾವು ಎಲ್ಲಿ ತರೋದು ಭೌತಿಕದ ನೆಡ್ತಾನೆ ಆಗಲ್ಲ ಅಂತ ತಿಳ್ಕೊಂಡು ಅವ್ರವ್ರು ಗುಜು ಗುಜು ಮಾತಾಡ್ತಿದ್ರು ಕಾರಿನ ಹಿಂದೆ ಬಂದು ಮುದುಕ ಕುತ್ಕೊಂಡು ಡಿಕ್ಕಾಗೆ ಕೇಳ್ತಿತ್ತು ಕಿವಿಟ್ಟು ಬಡದ ಹೇಳ ತೆರಿ ಮಕ್ಕಳೇ ಅದಾವ ಬಾಗಲ್ ತೆರಿ ಹೊರಗೆ ಬರ್ತೀನಂತ ಮುದುಕ ಹೊರಗೆ ಬಂದ ಇದೆಯಾ ಅಂತ ಹೊಡೆದಾಗ ಹೇಳಂತವ ಹೋಗಿ ಹೇಳ್ರಿ ಅವಳಿಗೆ ನಿನ್ನ ಹಳದಾಗ ನೀರವ ನಿನ್ನ ಹಳದಾಗ ನೀರವ ನೀರ್ ಖಾಲಿ ಮಾಡು ಹಾಲು ಹಾಕ್ತಾನು ಏನಂತ ಕೇಳ ಹೋದ್ರು ಅವ್ರು ಓಡಾಡಿ ಬಂದ್ರು ಬೀಗರ ಕರೆಕ್ಟ್ ಅಂದ್ರೆ ಹಾಲು ಹಾಕ್ತೀನಿ ಹಳದಾಗ ಅಂದ್ರೆ ಹಾಲಿನ ಹೊಳೆ ಹರಿಸ್ತೇವು ಹಾಲಿನ ಹಾಲು ಹರಿಸ್ತೇವಿ ನಿನ್ನ ಹಳದಾದ ನೀರು ತೆಗಿ ಹೌದು ಹಾಲು ಹಾಕ್ತೇವ ಅಂತ ಕೆಳಗ ಬೀಗ ತಿಳ್ಕೊಂಡಂತ ಕಲೆದೆ ಮುದುಕಿ ಎಲ್ಲಿ ಬಂದದ ಹಾಗೆ ಮುದುಕೂಡು ಬಹಳ ಚತುರ ಇರ್ತಾರ ನೀ ವಿಚಾರ ಮಾಡಿರ್ಬೇಕು ತೆಲಿ ಕೆತ್ತದ ಅಂತ ಭಾವನೆ ತಗದ ಹಾಕು ಅದಕ್ಕೆ ಇರ್ಲಿ ಇರ್ಲಿ ಇಲ್ಲಿವರೆಗೆ ಸರಾಗ ರೂಪವಾಗಿ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆದಾದ ಒಂದೇ ವಸ್ತುದಿಂದ ಏನೇನು ಆಗುದಿಲ್ಲ ಇವತ್ತು ನಾವು ಒಬ್ಬರೇ ಹಾಡಿದ್ರು ಮನೋರಂಜನೆ ಆಗ್ತಿತ್ತು ಇದ್ರಿಗೂ ಇದಕ್ಕೂ ಅದಾವ ಅದಾವ ನಾವು ಒಬ್ಬರೇ ಇದ್ರು ಕಾರ್ಯಕ್ರಮ ಮನೋರಂಜನೆ ಆಗ್ತಿತ್ತಿಲ್ಲ ಬರೇ ಅದ್ವೈತ ಅಂದ್ರೆ ಆಗ್ತಿತ್ತಿಲ್ಲ ಆಯ್ತು ಅದ್ವೈತ ಕೂಡ್ಯಾವ ಅಂತೇಳಿ ಎರಡು ಕಾರ್ಯಕ್ರಮದವರು ಸಂಘರ್ಷ ನಡೆದಾದ ಈ ಸಂಘರ್ಷ ನಡೆದಿದ್ದರಿಂದ ಮಂದಿಗೆ ಮನೋರಂಜನೆ ಆಗ್ಲಕತ್ತದ ಅಂತ ಮಾತನ್ನ ಹೇಳಿ ಬಹಳಷ್ಟು ಏನು ಮಾತನಾಡಲಾರದೆ ಒಳ್ಳೆ ಅನುಭವದ ವಿಷಯಗಳನ್ನ ತಾವೆಲ್ಲ ತಿಳ್ಕೊಳ್ಳೋ ನೀವು ಒಂದು ಕನ್ನಡ ನಾಡಿನೊಳಗ ಹೌದು ಪವಿತ್ರ ನಾಡ ಲಚ್ಚಾಣ ಗ್ರಾಮದೊಳಗ ನಾವು ಬಹಳಷ್ಟು ಸಲ ಇಲ್ಲಿ ನೋಡಿ ಅಮ್ಮನ ಗಾಳಿ ಮಾತನಾಡಿ ಬರ್ತಿದ್ದೀರ ಹೌದು ಈ ನಾಡದೊಳಗ ಡೊಳ್ಳಿನ ಹಾಕಿ ಕೇಳುವಂತ ಕಲಾವಿದರು ಒಳ್ಳೆ ಅನುಭವಿ ಕಲಾವಿದರಾದ ಹೌದು ತಪ್ಪ ತಪ್ಪೆ ಒಪ್ಪ ಒಪ್ಪೆ ಅನ್ನುವಂತ ಸ್ವೀಕಾರ ಮಾಡುವಂತ ಜನ ಇಲ್ಲಿಯವರು ಅದಿರಿ ಅಂತ ತಿಳ್ಕೊಂಡು ಸತ್ಯ ಸುಂದರವಾಗಿರ್ತಕ್ಕಂತ ಖ್ಯಾತಿ ಹಾಡಿ ಮುಂದಿನ ಸರದಿ ಕಲಾವಂತರಿಗೆ ಪಾಲನೆ